हेलो ಪರಿಮಳ ಮನೆಯಲ್ಲೆಲ್ಲ ಹೇಗಿದ್ದೀರಾ? ಅಪ್ಪ ನಮಸ್ಕಾರ, ನಾವೆಲ್ಲ ಚೆನ್ನಾಗಿದ್ದೀವಿ. ಅಮ್ಮನ ಟ್ರೀಟ್ಮೆಂಟ್ ಹೆಂಗ್ ನಡೆಯುತ್ತಿದೆ? ಎಕ್ಸ್ರೇ ಕರ್ಕೊಂಡು ಹೋಗಿದ್ದಾರೆ. ಅವಳಿಗೆ ಏನಾದರೂ ವಿಷಯ ಗೊತ್ತಾದ್ರೆ ಒಂದು ನಿಮಿಷ ಇಲ್ಲಿ ಇರಲ್ಲ, ಈಗಲೇ ಮನೆಗೆ ಹೋಗೋಣ ಅಂತ ಹಠ ಹಿಡಿದು ಬಿಡ್ತಾಳೆ. ಅಮ್ಮ ಯೋಚನೆ ಮಾಡುವಂತ ಯಾವ ಸಮಸ್ಯೆನೂ ಇಲ್ಲಿಲ್ಲ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಮ್ಮಂಗೆ ಹೇಳಿ. ಮೊದಲು ಅವರು ಅವರ ಆರೋಗ್ಯದ ಕಡೆ ಗಮನ ಹರಿಸಲಿ. ಸೂರ್ಯ ಹೇಗಿದ್ದಾನೆ? ಅವಳಿಗೆ ಒಂದೇ ಯೋಚನೆ. ಅವರು ಈಗ ತಾನೇ ಹೊರಗಡೆ ಹೋದ್ರಪ್ಪ. ಸೂರ್ಯ ಎಷ್ಟು ಬೇಗ ಸುಧಾರಿಸ್ತಾನೋ ಮನೆ ವಾತಾವರಣನೂ ಅಷ್ಟೇ ಬೇಗ ಸರಿ ಹೋಗುತ್ತಮ್ಮ. ರಾಖಿನೂ ಭಾಸ್ಕರ ಸರಿಯಾಗಿದ್ದಾರೆ ತಾನೆ? ಪರಿಮಳ ಯಾಕೆ ಸುಮ್ಮನೆ ಆಗೋದೆ? ಅಪ್ಪ ಎಲ್ಲರೂ ಚೆನ್ನಾಗಿದ್ದಾರೆ, ರಾಖಿನೂ ಚೆನ್ನಾಗಿದ್ದಾಳೆ. ಎಲ್ಲರ ಬಗ್ಗೆನೂ ಕಾಳಜಿ ಇರಲಿ, ನಾನು ಆಮೇಲೆ ಮತ್ತೆ ಫೋನ್ ಮಾಡ್ತೀನಿ. ಸರಿಯಪ್ಪ. ಅಕ್ಕ ಥ್ಯಾಂಕ್ ಯು. ಥ್ಯಾಂಕ್ಸ್ ಯಾಕೆ? ಅಪ್ಪನ ಹತ್ರ ನಾನು ಶೂಟಿಂಗ್ ಬಗ್ಗೆ ಹೇಳಿಲ್ವಲ್ಲ, ಅದಕ್ಕೆ. ಅವರು ಮನೆಯಿಂದ ಹೊರಗಡೆ ಇದ್ದಾರೆ, ಅದು ಅಲ್ಲದೆ ಅಮ್ಮನ ಚಿಂತೆನಲ್ಲಿದ್ದಾರೆ. ಅಂಥದ್ರಲ್ಲಿ ನಾನು ನಿನ್ನ ವಿಷಯ ಹೇಳಿ ಅವ್ರಿಗೆ ಮತ್ತಷ್ಟು ತಲೆ ಕೆಡಿಸೋದಿಲ್ಲ. ಆದ್ರೆ ರಾಖಿ ಅವರು ವಾಪಸ್ ಬಂದ. ಅಕ್ಕ ನಾನೇ ಅವ್ರ ಹತ್ರ ಮಾತಾಡ್ತೀನಿ, ನೀವು ತೊಂದರೆ ತಗೋಬೇಡಿ. ನನಗೆ ನನ್ನ ಬಗ್ಗೆ ಮಾತಾಡೋ ಅಷ್ಟು ನನಗೆ ಧೈರ್ಯ ಇದೆ. ನಿನಗೆ ತುಂಬಾ ಧೈರ್ಯ ಇದೆ ಅಮ್ಮ. ನಿನ್ನ ಧೈರ್ಯದ ಬಗ್ಗೆ ನಾವ್ಯಾರು ಯೋಚನೆ ಮಾಡ್ತಿಲ್ಲ. ಅದು ಅಲ್ಲದೆ ನಿನ್ ದನಿ ಎತ್ತಾ ಇರೋದು ನಿನ್ನ ಹಕ್ಕಿಗೋಸ್ಕರ. ಹಾಗೆ ನಿನ್ ಕೈ ಎತ್ತಿದ್ರೆ ನನಗೆ ಸಂತೋಷ ಆಗತ್ತೆ. ಅಡ್ಗೆ ಮನೆಯಲ್ಲಿ ನಾನು ಚಪಾತಿ ಲಟ್ಟಿಸ್ತೀನಿ, ನೀನ್ ಕೈಯಾರ ಸುಟ್ಬಿಡು ಬಾ. ಅಕ್ಕ ನಂಗ್ ಶೂಟಿಂಗ್ ಇದೆ. ಓ ನಾನ್ ಮರ್ತೇ ಬಿಟ್ಟಿದ್ದೆ, ಹೊರಡ್ಬೋದು. ಅಕ್ಕ ಪ್ಲೀಸ್ ನನಗ್ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಡ್ತೀರಾ? ಶೂಟಿಂಗ್ ಊಟ ಮಾಡಿ ನನ್ಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ. ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೊ. ನಿನಗೆ ಶೂಟಿಂಗ್ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ಹಾಗೆ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ. ಇದ್ರ ಮಧ್ಯೆ ನಿನಗೆ ಸರಿಯಾಗಿ ಬಾಕ್ಸ್ ರೆಡಿ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ ಅಕ್ಕ, ನಾನು ಹೊರಗೆ ಆರ್ಡರ್ ಮಾಡಿ ತಿಂತೀನಿ. ಅದು ಅಲ್ಲದೆ ನಾನು ಯಾಕೆ ನಿಮಗೆ ತೊಂದರೆ ಕೊಡಲಿ? ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್. ರಾಖಿ ನನ್ನ ಕ್ಷಮಿಸ್ಬಿಡು, ನಾನು ನಿನ್ನ ಜೊತೆ ಇಷ್ಟೊಂದು ನಿಷ್ಠುರವಾಗಿ ನಡ್ಕೋಬಾರ್ದಾಗಿತ್ತು. ಆದ್ರೆ ಏನ್ ಮಾಡ್ಲಿ, ಮನೆ ಹಿರಿ ಸೊಸೆಯಾಗಿ ಈ ಮನೆನ ಒಂದಾಗಿಡೋದು ನನ್ನ ಕರ್ತವ್ಯ. ಭಾಸ್ಕರನ್ ಸಂಸಾರ, ಈ ಮನೆ ಸಂತೋಷಕ್ಕೋಸ್ಕರ ನಾನು ನಿನ್ನ ಮನ್ಸು ನೋಯಿಸಿದ್ರು ಪರವಾಗಿಲ್ಲ. ಬೆಳಗ್ಗೆ ಯಾಕೆ ಒಂಥರ ಇದ್ರೆ ಏನಾಯ್ತು? ನನ್ನ ಸೂರ್ಯ ಅವ್ರ ಹತ್ರ ಮಾತಾಡಬೇಕು. ಎಲ್ಲಿದ್ದಾರೆ ಅವರು? ಏನ್ ವಿಷಯ ಅದಕ್ಕೆ? ಸೂರ್ಯ ಅವರು ಯಾವ ವಿಷಯಕ್ಕೆ ನನ್ನ ಮೇಲೆ ಸಿಟ್ಟಾಗಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಹೌದಾ, ಏನಕ್ಕೆ? ಪ್ಲೀಸ್ ಭಾಸ್ಕರ್ ಅವ್ರು ಎಲ್ಲಿದ್ದಾರೆ ಅಂತ ಹೇಳು, ಮೊದಲು ನಾನು ಅವ್ರ ಹತ್ರ ಮಾತಾಡಬೇಕು. ಅವ್ನ ಮನೇಲಿಲ್ಲ ಅದಕ್ಕೆ. ಎಲ್ಲಿ ಹೋಗಿದ್ದಾರೆ? ಬಾಕ್ಸಿಂಗ್ ಕ್ಲಬ್ಗೆ ಹೋಗಿದ್ದಾನೆ. ಬಾಕ್ಸಿಂಗ್ ಕ್ಲಬ್ಬಾ? ಯಾಕೆ? ಅವನು ಕಾಲೇಜ್ ಡೇಸಿಂದ ಅಷ್ಟೇ, ಬೇಜಾರಾದ್ರೆ ಬಾಕ್ಸಿಂಗ್ ಕ್ಲಬ್ ಹೊರಟೋಗ್ತಾನೆ. ನಾವೆಲ್ಲ ಮರ್ತೇ ಬಿಟ್ಟಿದ್ವಿ, ಆದ್ರೆ ಅವನಿನ್ನೂ ಅಭ್ಯಾಸ ಬಿಟ್ಟಿಲ್ಲ. ಅವನ್ ಫೋನಲ್ಲಿ ಮಾತಾಡ್ತಿದ್ನ ಕೇಳಿಸ್ಕೊಂಡ ಮೇಲೆ ಗೊತ್ತಾಗಿದ್ದು ಇದು ಮುಗಿದಿರೋ ಕತೆ ಅಂತ. ಅವನ ತಡೆಯೋಣ ಅಂತಂದ್ರೆ ಅಪ್ಪ ಬೇರೆ ಊರಲ್ಲಿಲ್ಲ. ಭಾಸ್ಕರ್ ಏನ್ ಹೇಳ್ತಿದ್ಯಾ?
ಸರಿಯಾಗಿ ಅರ್ಥ ಆಗೋಗ ಹೇಳು. ಅದಕ್ಕೆ ಅಣ್ಣ ಯಾರನ್ನಾರ ನೋಯಿಸಿದ್ರೆ ಅಥವಾ ಕೊಟ್ಟ ಮಾತಕ್ಕೆ ತಪ್ಪಿದ್ರೆ ಬಾಕ್ಸಿಂಗ್ ಕ್ಲಬ್ಗೆ ಹೋಗಿ ಬಾಕ್ಸಿಂಗ್ ಆಡ್ತಾ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳದೆ ನೋವು ತಿಂತಾನೆ. ಏಟ್ ತಿಂದು ತನ್ನ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊತಾನೆ. ಇದೆಂತ ಹುಚ್ಚಾಟ ಭಾಸ್ಕರ್, ಅವ್ರನ್ನ ಯಾರು ತಡೆಯೋರೇ ಇಲ್ವಾ? ಅಪ್ಪ ಇದ್ದಿದ್ರೆ ತಡೆದಿರೋರು. ನಿಮಗೆ ಗೊತ್ತಲ್ಲ, ಅವನ ಅಪ್ಪನ ಮಾತು ಬಿಟ್ಟರೆ ಬೇರೆ ಯಾರ ಮಾತು ಕೇಳಲ್ಲ ಅಂತ. ಬಂದ ನೀವೊಂದ್ಸತಿ ಹೇಳಿ ನೋಡಿ, ಅದಕ್ಕೆ ಕೇಳ್ಬೋದು. ಸೂರ್ಯವ್ರೆ, ನಾನು ನಿಮ್ಮ ಹತ್ರ ಮಾತಾಡಬೇಕು. ನನಗೆಲ್ಲ ನೆನಪಾಗಿದೆ. ನೀವು ಯಾವ ವಿಷಯಕ್ಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರ ಅಂತಲೂ ನನಗೆ ಗೊತ್ತಾಗಿದೆ. ಆವತ್ತು ದೇವಸ್ಥಾನದಿಂದ ವಾಪಸ್ ಬಂದಮೇಲೆ ನಾವಿಬ್ರು ತುಂಬ ಹತ್ರ ಆಗಿದ್ವಿ. ಇದೇ ವಿಷಯಕ್ಕೆ ತಾನೇ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿರೋದು. ಕಡೆಗೂ ನಿಮಗೆ ಕಾರಣ ಏನು ಅಂತ ಗೊತ್ತಾಯ್ತಲ್ವ? ಸ್ನೇಹದ ನಾಟಕ ಆಡ್ಕೊಂಡು ನನ್ನ ಹತ್ರ ಬಂದ್ರಿ. ಈಗೆಲ್ಲ ವಿಷಯ ಗೊತ್ತಾದ್ಮೇಲೆ ನನ್ನ ಮುಂದೆ ಬಂದು ನಿಂತಿದ್ದೀರ. ಈಗ ಮುಖಕ್ಕೆ ಮುಖ ಕೊಟ್ಟು ನನ್ನ ಹತ್ರ ಮಾತಾಡೋದಕ್ಕೆ ನಿಮಗೆ ಹಿಂಜರಿಕೆ ಆಗ್ತಿಲ್ವಾ? ಒಂಚೂರು ನಾಚಿಕೆನೇ ಇಲ್ವಾ ನಿಮಗೆ? ಪಾಪ ಪ್ರಜ್ಞೆ ಅನ್ನೋದೇ ಇಲ್ವಾ ನಿಮಗೆ? ನಾಚಿಕೆ, ಪಾಪ ಪ್ರಜ್ಞೆ, ಹಿಂಜರಿಕೆ ಯಾವ ವಿಷಯಕ್ಕೆ ಸೂರ್ಯ ಅವರೇ? ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ. ಅವತ್ತು ರಾತ್ರಿ ನಡೆದಿದ್ದು ಒಂದು ಆಕಸ್ಮಿಕ ಅಷ್ಟೇ. ಅದಕ್ಕೆ ನಮ್ಮಿಬ್ರದ್ದು ಒಪ್ಪಿಗೆ ಇತ್ತು. ತಪ್ಪು, ನೀವು ಹೇಳ್ತಿರೋದು ತಪ್ಪು. ಸುಳ್ಳು ಹೇಳ್ತಿದ್ದೀರಾ ನೀವು. ನನ್ನ ಒಪ್ಪಿಗೆಯಿಂದ ಯಾವುದು ಆಗಿರಲಿಲ್ಲ. ನೀವು ಇದನ್ನ ಮುಂಚೆಯಿಂದಾನೇ ಪ್ಲಾನ್ ಮಾಡ್ಕೊಂಡಿದ್ರಿ, ಅದಕ್ಕೆ ತಕ್ಕ ಹಾಗೆ ವಾತಾವರಣನ ಸೃಷ್ಟಿ ಮಾಡ್ಕೊಂಡಿದ್ರಿ. ನಾನು ನಿಮಗೆ ಮುಂಚೆನೆ ಹೇಳಿದ್ದೆ ಅಲ್ವಾ, ಮದುವೆ ಆದ ದಿನಾನೇ ನಾನು ಈ ಮದುವೆ ಆಗ್ತಾ ಇರೋದು ನನ್ನ ಸ್ವಂತ ಅಗತ್ಯಕ್ಕಲ್ಲ, ನನ್ನ ಮಗಳಿಗೆ ತಾಯಿ ಪ್ರೀತಿ ಸಿಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂತ. ಮೊದಲನೇ ರಾತ್ರಿನೇ ಇದನ್ನ ಸ್ಪಷ್ಟಪಡಿಸಿದ್ದೆ ಅಲ್ವಾ, ನಮ್ಮಿಬ್ರು ಮಧ್ಯೆ ಗಂಡ ಹೆಂಡತಿ ಸಂಬಂಧ ಸಾಧ್ಯ ಇಲ್ಲ ಅಂತ ಹೇಳಿದ್ನೋ ಇಲ್ವೋ? ಹೇಳಿದ್ರಿ. ಮತ್ತೆ ಯಾಕೆ ಹೀಗೆ ಮಾಡಿದ್ರಿ ಅರ್ತಿ ಅವರೇ? ನನ್ನ ಹತ್ರ ಯಾಕೆ ಬಂದ್ರಿ? ಅವತ್ ರಾತ್ರಿ ನಡೆದಿದ್ದೆಲ್ಲ ನಿಮ್ಮಿಂದಾನೇ ಆಗಿತ್ತು. ನೀವೇ ಅದಕ್ಕೆ ಪೂರ್ತಿ ಜವಾಬ್ದಾರರು. ನೀವು ನನ್ನ ಕೆರಳಿಸಿದ್ರಿ, ನನ್ನ ದಾರಿ ತಪ್ಪಿಸಿದ್ರಿ. ಯಾಕಂದ್ರೆ ನೀವು ನನ್ನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರಿ. ಇದು ಕೂಡ ನಿಮ್ಮ ತಪ್ಪು. ನಾವಿಬ್ರು ಮದುವೆ ಆಗಿದ್ದು ನಮ್ಮ ಮಕ್ಕಳ ಪ್ರೀತಿಗೋಸ್ಕರ ಅಂತ ಗೊತ್ತಿದ್ರು ನೀವು ನನ್ನನ್ನ ಪ್ರೀತಿ ಮಾಡೋದಕ್ಕೆ ಹೇಗೆ ಬಂದು ಧೈರ್ಯ ಮಾಡಿದ್ರಿ ಅರ್ತಿ ಅವರೇ? ನನಗೆ ನಿಮ್ಮ ಮೇಲೆ ಯಾವಾಗ, ಎಲ್ಲಿ, ಯಾಕೆ ಪ್ರೀತಿ ಹುಟ್ಟು ಅಂತಾನೆ ಗೊತ್ತಾಗ್ಲಿಲ್ಲ ಸೂರ್ಯ ಅವರೇ. ಆದ್ರೆ ನಾನು ಸಾಕು ನಿಲ್ಸಿ. ನಂದೇ ತಪ್ಪು. ನಿಮ್ಮ ಉದ್ದೇಶ ನಾನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ನೀವು ನನಗೆ ಒಬ್ಬ ಒಳ್ಳೆ ಸ್ನೇಹಿತೆ ಅಂತ ಅನ್ಕೊಂಡಿದ್ದೆ. ನಿಮ್ಮೇಲೆ ಎಷ್ಟು ನಂಬಿಕೆ ಇಟ್ಟು ನಿಮ್ಮ ಜೊತೆ ನಗ್ನಗ್ತಾ ಇದ್ದೆ. ನನ್ನ ನಂಬಿಕೆನೆಲ್ಲ ನೀವು ದುರುಪಯೋಗ ಪಡಿಸ್ಕೊಬಿಟ್ರಿ. ನಿಮಗೆ ನಾನು ನಿಮ್ಮನ್ನ ಇಷ್ಟಪಡ್ತೀನಿ ಅಂತ ಅನ್ಸಿರ್ಬೇಕು, ಆದ್ರೆ ಅದು ತಪ್ಪು ಆರ್ತಿ ಅವರೇ. ನಾನು ತಪ್ಪು ಮಾಡಿದ್ದೀನಿ, ಮೋಸ ಮಾಡಿದ್ದೀನಿ ಅಂತ ಯಾಕೆ ಹೇಳ್ತೀರಾ ಸೂರ್ಯ ಅವರೇ? ನೀವು ಮನ್ಸಾರೆ ನನ್ನ ಜೊತೆಗಿದ್ರಿ ಅನ್ನೋದು ನಿಮಗೆ ನೆನಪಿಲ್ವಾ? ತಪ್ಪು. ನಿಮ್ಮ ಆಸೆ ಪೂರೈಸ್ಕೊಳ್ಳೋದಕ್ಕೆ, ನನ್ನನ್ನ ವಶ ಪಡಿಸ್ಕೊಳ್ಳೋದಕ್ಕೆ ನೀವು ಅಮಿತ್ನ ಹಳ್ಳಿಗೆ ಕರ್ಸಿದ್ರಿ, ಸರಿನಾ? ನೀವಿಬ್ರು ಜೊತೆ ಸೇರಿ ನನಗೆ ಬಾಂಬ್ ಕೊಡ್ಸಿದ್ರಿ, ಅವತ್ತು ರಾತ್ರಿ ನನ್ನ ನಶಲ್ ಮಾಡಿದ್ದಲ್ಲ.
ಮಾಡ್ಬಿಟ್ಟೆ ನಾನು. ಅದಕ್ಕೆಲ್ಲ ಕಾರಣ ನೀವೇ. ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ, ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವ್ ಹೀಗ್ ಮಾಡಿದ್ರಿಂದ ನನಗ್ ಗೊತ್ತಿಲ್ಲದೆ ನಾನು ಅರ್ಪಿತಾಗ್ ಮೋಸ ಮಾಡ್ಬಿಟ್ಟೆ. ನನ್ನ ಜೀವನದಲ್ಲಿ ಅರ್ಪಿತಾ ಕೊಟ್ಟಿರೋ ಜಾಗ ನಾನು ಯಾವತ್ತೂ ಬೇರೆಯವ್ರಿಗೆ ಕೊಡಲ್ಲ ಅಂತ ಮಾತು ಕೊಟ್ಟಿದ್ದೆ. ನಿಮ್ಗಿದ್ ಗೊತ್ತಿದ್ರು ನೀವ್ ಯಾಕೆ ಅವಳ ಜಾಗನ ಕಿತ್ಕೊಂಡ್ಬಿಟ್ರಿ ಆರ್ತಿಯವ್ರೆ? ತಪ್ಪು ಮಾಡೋದಕ್ಕೆ ಯಾಕೆ ಬಲವಂತ ಮಾಡಿದ್ರಿ ನನಗೆ? ಜೀವನ ಪೂರ್ತಿ ಪಾಪ ಪ್ರಜ್ಞೆ ನನಗೆ ಕಾಡ್ತಾನೆ ಇರುತ್ತೆ. ಯಾಕೆ ಹೀಗೆ ಮಾಡಿದ್ರಿ ಆರ್ತಿಯವ್ರೆ? ನನಗೆ ಅರ್ಪಿತಾ ಫೋಟೋ ನಾನು ನೋಡೋದಕ್ಕೆ ಧೈರ್ಯನೇ ಇಲ್ಲ. ಇಷ್ಟು ವರ್ಷಗಳಿಂದ ನನ್ನ ರೂಮಲ್ಲಿ ಕಾಪಾಡ್ಕೊಂಡು ಬಂದಿದ್ದ ಅರ್ಪಿತಾ ಫೋಟೋ ಅವಳ ನೆನಪುಗಳನ್ನೆಲ್ಲ ನನ್ನ ಕಣ್ಣ ಎದುರುಗಡೆಯಿಂದ ದೂರ ಮಾಡಿಕೊಂಡೆ. ಯಾಕಂದ್ರೆ ಅದನ್ನು ಹೆದರ್ಸೋ ಶಕ್ತಿನೇ ಕಳ್ಕೊಂಡ್ಬಿಟ್ಟೆ ನಾನು. ನೀವು ಮುಂಚೆ ಒಬ್ಬರನ್ನ ಪ್ರೀತಿಸ್ತಿದ್ರಿ, ಅವ್ರನ್ನ ಕಳ್ಕೊಂಡ್ಮೇಲೆ ಎರಡನೇ ಮದುವೆ ಆದ್ರಿ. ನೀವು ನನ್ನ ಹಾಗೆ ನಿಮ್ಮ ಮೊದಲನೇ ಪ್ರೀತಿಗೆ ನಿಯತ್ತಾಗಿ ಇರ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ಹಾಗೆ ಮಾಡ್ಲಿಲ್ಲ. ನೀವ್ ನಿಮ್ ಮೊದಲನೇ ಗಂಡನ್ ಪ್ರೀತಿನ ಮರ್ತು ಅವ್ರಿಗೆ ಅನ್ಯಾಯ ಮಾಡಿದೀರಾ ಅಂದ್ರೆ ನೀವ್ ಅವ್ರನ್ನ ಮನ್ಸಾರೆ ಯಾವತ್ತೂ ಪ್ರೀತಿಸಲ್ಲ ಅಂತಾಯ್ತು. ಹೌದು ತಾನೇ? ಜೀವನದಲ್ಲಿ ಪ್ರೀತಿ ಆಗೋದು ಒಂದೇ ಒಂದ್ ಸಾರ್ತಿ. ನಾನು ಅರ್ಪಿತಾನ್ ಮಾತ್ರ ಪ್ರೀತಿಸಿರೋದು. ನೀವು ನನ್ನ ಪ್ರೀತಿನ, ನನ್ನ ನೈತಿಕತೆನ ಧ್ವಂಸ ಮಾಡಿ, ನಾನ್ ಸ್ವಾರ್ಥಿ ಆಗೋಗ್ ಮಾಡಿ ನೀವ್ ಗೆದ್ಬಿಟ್ರಿ. ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ. ಅದಕ್ಕೆ ನನಗೆ ನಾನೇ ಶಿಕ್ಷೆ ಕೊಟ್ಕೋತಾ ಇರ್ತೀನಿ. ಯಾಕಂದ್ರೆ ಅರ್ಪಿತಾನ ಬೇರೆ ಜಗತ್ತಲ್ಲಿ ನೋಡಿದಾಗ ಅವಳಿಗೆ ಮುಖ ಕೊಟ್ಟು ಕ್ಷಮೆನಾದ್ರೂ ಕೇಳ್ಬೋದು ಅಂತ. ಸೂರ್ಯವ್ರೆ ನಿಲ್ಲಿ, ನಮ್ಮಿಬ್ರ ಸಂಬಂಧದ ಭವಿಷ್ಯ ಏನು ಅಂತ ದಯವಿಟ್ಟು ಹೇಳಿ. ಪಾಪದ ಸಂಬಂಧ ವಿಷಯನೇ ಇಲ್ಲ, ಅಂತ್ಯ ಅಷ್ಟೇ. ನನ್ ಪ್ರೀತಿ ಆಗ್ಲಿ ಪ್ರೀತಿ ಕುರು ಆಗ್ಲಿ ಪಾಪ ಅಲ್ಲ ಸೂರ್ಯ ಅವರೇ, ಖಂಡಿತ ಪಾಪ ಅಲ್ಲ. ಏನ್ ಪರಿಮಳ ನೀನ್ ಹೇಳ್ತಾ ಇರೋದು? ಇದ್ರಲ್ಲಿ ಆರ್ತಿದೇನು ತಪ್ಪೇ ಇಲ್ವಾ? ಅರ್ಪಿತಾ ಈ ಪ್ರಪಂಚದಿಂದ ಸೂರ್ಯನ್ ಜೀವನದಿಂದ ಹೊರಗೆ ಹೋಗಿದ್ರು, ಇನ್ನೂ ಅವನ ಮನಸ್ಸಲ್ಲಿ ಭದ್ರವಾಗಿದ್ದಾಳೆ. ಅದಕ್ಕೆ ಈ ಹೊಸ ಸಂಬಂಧದಿಂದ ಸೂರ್ಯನ್ ಮನ್ಸಿಗೆ ಇಷ್ಟೊಂದು ನೋವಾಗ್ತಾ ಇರೋದು. ಇದರಿಂದ ಅರ್ಪಿತಂಗೆ ತಾನು ಮೋಸ ಮಾಡಿದೀನಿ ಅನ್ಕೊಂಡಿದ್ದಾನೆ ಸೂರ್ಯ. ಇದೆಲ್ಲ ಆರ್ತಿದೆ ತಾನೇ ತಪ್ಪು, ಅದಕ್ಕೆ ಸೂರ್ಯನ್ ಮನಸ್ಥಿತಿ ಹೀಗಾಗಿರೋದು. ಅತ್ತೆ, ಇದ್ರಲ್ಲಿ ಆರ್ತಿದೇನ್ ತಪ್ಪಿದೆ? ಅವರಿಬ್ರ ಮಧ್ಯೆ ನಡೆದಿರೋದು ಗಂಡ ಹೆಂಡತಿ ಸಂಬಂಧದ ಮೂಲ ಉದ್ದೇಶ. ಮೂಲ ಉದ್ದೇಶನೇ, ಆದ್ರೆ ನನಗೆ ಈ ಆರ್ತಿ ಉದ್ದೇಶ ನಡತೆ ಎರಡ್ರ ಬಗ್ಗೆನೂ ಮೊದಲಿಂದಾನೆ ಅನುಮಾನ ಇತ್ತು. ತನ್ನ ಮಗನ್ಗೆ ಅಪ್ಪ ಬೇಕು, ಸೂರ್ಯನ ಮಗನ್ಗೆ ಅಮ್ಮ ಬೇಕು ಅಂತ ನಾವು ಮದ್ವೆ ಮಾಡ್ಕೊಂಡಿರೋದು ಅಂತ ಹೇಳಿದ್ದೆಲ್ಲ ಬರೀ ಸುಳ್ಳು. ಇವಳು ಬರೀ ದೈಹಿಕ ಸುಖ. ಅತ್ತೆ, ನೀವು ಒಂದು ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಬಗ್ಗೆ ಈ ರೀತಿಲ ಅಸಹ್ಯವಾಗಿ ಮಾತಾಡೋದು ಹೆಣ್ಣು ಜಾತಿಗೆ ಅವಮಾನ. ಅಗತ್ಯ ಹೆಣ್ಣಿಗೂ ಇರುತ್ತೆ, ಗಂಡಿಗೂ ಇರುತ್ತೆ. ಆದ್ರೆ ಬರೀ ತಪ್ಪೆಲ್ಲ ಹೆಣ್ಣಿದೆ ಅಂತ ಹೇಳೋದು ಖಂಡಿತ ಸರಿ ಇಲ್ಲ. ಯಾವುದೇ ಹೆಣ್ಣಾಗ್ಲಿ ಅವಳು ಮನಸ್ಫೂರ್ತಿಯಾಗಿ ಇಷ್ಟಪಟ್ರೆ ಮಾತ್ರನೇ ತನ್ನನ್ನು ತಾನು ಒಪ್ಪಿಸ್ಕೊಳ್ಳೋದು.
ನೋಡೇ ಬಿಡೋಣ. ನಿನ್ನ ಮುದ್ದಿನ ಊರ್ಗಿತ್ತಿಗೆ ಸೂರ್ಯನ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಅವಳು ತನ್ನ ಪ್ರೀತಿ ಶಕ್ತಿಯಿಂದ ಸೂರ್ಯನ ಮೊದಲನೇ ಹಾಗೆ ಆಗೋ ಹಾಗೆ ಮಾಡ್ಲಿ. ಆಮೇಲೆ ನಾನು ಒಪ್ಪುತ್ತೀನಿ. ಹಾಗೆ ಆಗುತ್ತೆ ಅತ್ತೆ. ನೀವು ಇಲ್ಲೇ ಇರ್ತೀರಾ, ನಾನು ಇಲ್ಲೇ ಇರ್ತೀನಿ. ಆರ್ತಿ ಈ ಪ್ರೀತಿ ಪರೀಕ್ಷೆನಲ್ಲಿ ಗೆದ್ದೆ ಗೆಲ್ತಾಳೆ ನೋಡ್ತಾ ಇರಿ. ಸರ್, ನಾನಾಗ್ಲೇ ಡಿಸೈಡ್ ಮಾಡಾಗಿದೆ. ಈ ಮಾತನ್ನ ನಾನು ಒಪ್ಪಲ್ಲ ಸೂರ್ಯ ಅವರೇ. ಇದು ತುಂಬಾ ರಿಸ್ಕಿ, ನಿಮ್ಮ ಜೀವಕ್ಕೆ ಅಪಾಯ ಆಗಬಹುದು. ಪರವಾಗಿಲ್ಲ ಸರ್, ಜೀವನದಲ್ಲಿ ಆಸೆ ಇರೋರು ಮಾತ್ರ ಬದುಕಕ್ಕೆ ಯೋಚನೆ ಮಾಡ್ತಾರೆ. ನಾನು ನಾಳೆ ಬರ್ತೇನೆ. ನಿಮ್ಮ ಮನೆಯವರು ನಿಮ್ಮ ನಿರ್ಧಾರ ಒಪ್ತಾರಾ? ನನ್ನ ನಿರ್ಧಾರಕ್ಕೆ ಅಡ್ಡ ಬರೋರು ಯಾರು ಇಲ್ಲ ಸರ್. ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ ಸೂರ್ಯ ಅವರೇ. ಇನ್ನು ಯೋಚನೆ ಮಾಡೋದಕ್ಕೆ ಏನು ಉಳಿದಿಲ್ಲ ಸರ್. ನನ್ನ ನಿರ್ಧಾರನ ಬದಲಾಯಿಸೋದಕ್ಕಾಗಲ್ಲ. ನಾನು ನಾಳೆ ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಒಂದ್ ಕಡೆ ಸೂರ್ಯಣ್ಣ, ಮತ್ತೊಂದ್ ಕಡೆ ಆರ್ತಿ ಅತ್ತಿಗೆ. ಇವರಿಬ್ರು ಬೇರೆ ಆಗ್ಲಿ ಅಂತ ನಾನು ಇವ್ರನ್ನ ಒಂದು ಮಾಡಿರ್ಲಿಲ್ಲ. ಸೂರ್ಯಣ್ಣ ಆರ್ತಿ ಅತ್ತಿಗೆ ಪುನರ್ವಿವಾಹ ಮುರಿದೇರ ಹಾಗೆ ಏನಾದ್ರೂ ಮಾಡ್ಲೇಬೇಕು. ಯಾಕಮ್ಮ, ಯಾವಾಗ್ಲೂ ಹೆಣ್ಣೆ ಕಷ್ಟ ಅನುಭವಿಸ್ಬೇಕು? ಅವಳು ಏನೇ ಮಾಡಿದ್ರು ತಪ್ಪು. ಆಗ ಶಶಾಂಕ್ ನನ್ನ ಮೇಲೆ ತಪ್ಪು ಹೊರಿಸಿ ಹೊರಟೋದ. ಇವತ್ತು ಸೂರ್ಯ ಅವರು ನಮ್ಮಿಬ್ರು ಮಧ್ಯೆ ನಡೆದಿದ್ದಕ್ಕೆ ಅವ್ರು ನನ್ನನ್ನ ಹೊಣೆ ಮಾಡ್ತಾ ಇದ್ದಾರೆ. ಹೆಣ್ಣು ನೀರಿನ ತರ, ಆ ನೀರು ಯಾವ ಪಾತ್ರೆ ಹಾಕ್ತಾರೋ ಆ ಪಾತ್ರೆ ಆಕಾರ ಪಡಿಬೇಕು ಅಂತಾರೆ. ಯಾಕಮ್ಮ ಹೀಗೆ? ಅವಳಿಗೆ ಎಷ್ಟೇ ಕಷ್ಟ ಕೊಟ್ಟರು ಅವಳೇ ಅನ್ಭವಿಸ್ಬೇಕು, ಅವಳೇ ಸಹಿಸ್ಕೊಂಡಿರ್ಬೇಕು. ಅವಳೆಲ್ಲ ಮರೆತು ಮತ್ತೊಬ್ಬರಲ್ಲಿ ಸಂಪೂರ್ಣವಾಗಿ ಬೆರೆತು ಹೋಗ್ತಾಳೆ. ಆಗ್ಲೂ ಅವಳದೇ ತಪ್ಪು ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ ಅಮ್ಮ? ಆರ್ತಿ, ನೀನು ಹೇಳ್ತಾ ಇರೋದೆಲ್ಲ ಸರಿ. ಯಾವ ತಪ್ಪು ಮಾಡದೇ ಇರೋ ನೀನು ಯಾಕೆ ಪಶ್ಚಾತ್ತಾಪ ಪಡಬೇಕು? ಯಾಕೆ ಯಾರ ಕ್ಷಮೆ ಕೇಳಬೇಕು? ನೋಡು, ನೀನು ಯಾವ ತಪ್ಪು ಮಾಡಿಲ್ಲ. ನಿಮ್ಮಿಬ್ಬರ ಮಧ್ಯೆ ನಡೆದಿದ್ರಲ್ಲಿ ಸೂರ್ಯನು ಅಷ್ಟೇ ಜವಾಬ್ದಾರರು. ಅದನ್ನ ನೀನು ಅವ್ರಿಗೆ ಮನದಟ್ಟು ಮಾಡಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಅಮ್ಮ, ನಿನ್ನ ಅಪ್ಪನ ನೋಡಕ್ಕೆ ಹೋಗಿದ್ದೆ ಅಲ್ವಾ ಅಂತ ಅಜ್ಜಿ ಹೇಳಿದ್ರು. ಅಪ್ಪ ಬರ್ಲಿಲ್ವಾ? ಅಮ್ಮ, ಅಪ್ಪ ಎಲ್ಲೇ? ನಿಮ್ಮ ಅಪ್ಪ ಬಂದಿಲ್ಲ ಪುಟ್ಟ. ಯಾಕೆ? ನಿಮ್ಮ ಅಪ್ಪ ಅಮ್ಮನ ಮಧ್ಯೆ ಸೇ ಆಗೋಕೆ ಇನ್ನು ಟೈಮ್ ಬೇಕು. ಯಾಕೆ ಟೈಮ್ ಬೇಕು? ಅಪ್ಪ ಅಮ್ಮನ ಜೊತೆ ಯಾಕೆ ಸೇ ಬಿಡ್ತಲ್ಲ? ಹಾಗೇನು ಇಲ್ಲ ಅದಿ, ಇದು ದೊಡ್ಡೋರ್ ವಿಷಯ, ನಿನ್ಗೆ ಅರ್ಥ ಆಗಲ್ಲ. ಅದೇ ನೋಡ್ತಾ ಇರೋ, ನಿಮ್ಮಮ್ಮ ಅಪ್ಪನ ಜೊತೆ ಸೇನು ಆಗ್ತಾಳೆ, ಅವ್ರಿಗೆ ಸಮಾಧಾನನೂ ಮಾಡ್ತಾಳೆ. ನಿಮ್ಮಪ್ಪನು ನಿಮ್ ಜೊತೆ ಮೊದಲಿನ ಹಾಗೆ ಜಾಲಿಯಾಗಿರ್ತಾರೆ. ಪುಟ್ಟ, ನೀನು ಹೋಗು, ನನ್ನ ಅಮ್ಮನ ಜೊತೆ ಸ್ವಲ್ಪ ಮಾತಾಡಬೇಕು. ಆರ್ತಿ, ಸೂರ್ಯ ಅವ್ರು ಅನ್ಕೊಂಡ ಹಾಗೆ ನಿಮ್ಮಿಬ್ರ ಮಧ್ಯೆ ಯಾವ ತಪ್ಪು ನಡೆದಿಲ್ಲ. ನೀನು ನಿನ್ ಪ್ರೀತಿಗೋಸ್ಕರ, ಬರೋ ಮಗುಗೋಸ್ಕರ ಅವ್ರಿಗೆ ಅರ್ಥ ಆಗೋ ಹಾಗೆ ತಿಳಿ ಹೇಳ್ಬೇಕು. ಇದು ನಿನ್ನ ಅಧಿಕಾರದ ಪ್ರಶ್ನೆ ಅಲ್ಲ ಆರ್ತಿ, ನಿನ್ ನಡತೆ ಪ್ರಶ್ನೆ. ಅದನ್ನ ಅವರಿಗೆ ಮಂದಟ್ ಮಾಡ್ಬೇಕು. ನೀನು ಅದಿ, ಹೇಳ್ತೀನಿ ಕಣ್ರು ಕತೆ, ಹೇಳ್ತೀನಿ ಕಣ್ರು ಕತೆ, ಹೇಳ್ತೀನಿ ಸಾಕ್ಷಿ, ಹೇಳ್ತೀನಿ ನನ್ನ ಕತೆನ.
ನನ್ನ ಸಂಬಂಧದ ಭವಿಷ್ಯ ಏನು ಅಂತ ದಯವಿಟ್ಟು ಹೇಳಿ.